تولغلي NPS تولغلي جاري آغلي جاري آغلي ಕರ್ನಾಟಕ ರಾಜ್ಯ ಸರ್ಕಾರ ಎನ್ಪಿಎಸ್ ನೌಕರ ಸಂಘ ನಿರಂತರವಾಗಿ ಆರು ವರ್ಷದಿಂದ ಎನ್ಪಿಎಸ್ ರದ್ದತಿಗಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಈ ಸಂಘಟನೆ ಹೋರಾಟಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಎನ್ಪಿಎಸ್ ಹೋಗಬೇಕು ಅನ್ನುವಂಥ ಎಲ್ಲ ಮನಸ್ಸುಗಳು ಕೂಡ ಈ ಹೋರಾಟಕ್ಕೆ ಸಹಕಾರ ಕೊಟ್ಟಿದ್ದಾವೆ. ಇವತ್ತು ನಾವು ಗದಗದಲ್ಲಿದ್ದೇವೆ ಓಪಿಎಸ್ ಸಂಕಲ್ಪ ಯಾತ್ರೆಯ ಮೂಲಕ. ಸ್ನೇಹಿತರೆ, ಎನ್ಪಿಎಸ್ ಅನ್ನುವಂಥದ್ದು ಒಂದು ಮರಣ ಶಾಸನ ಎನ್ಪಿಎಸ್ ನೌಕರಿಗೆ. ಯಾಕೆ ಅಂತೇಳಿದ್ರೆ 20-30 ವರ್ಷಗಳ ಸೇವೆ ಸಲ್ಲಿಸ್ತಕ್ಕಂಥ ಒಬ್ಬ ಸರ್ಕಾರಿ ನೌಕರನ್ನ
ಅವನ ನಿವೃತ್ತಿಯ ನಂತರ ನನಗೂ ನಿನಗೂ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಡೆಸ್ಕೊಳ್ಳೋದು ಕೊಟ್ಟಿರುವಂಥದ್ದನ್ನು ವಿರೋಧಿಸಿ ನಾವು ಇವತ್ತು ನಾವು ಒಂದು ಸಂವಿಧಾನಬದ್ಧ ಹಕ್ಕು ನಮ್ಮದು ಪಿಂಚಣಿ ಅಂತಕ್ಕಂಥದ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಕೊಟ್ಟಿದ್ದೇವೆ. ಈ ಹೋರಾಟ ಸರ್ಕಾರದ ವಿರುದ್ಧವೂ ಅಲ್ಲ, ಈ ಹೋರಾಟ ನಮ್ಮ ಬದುಕಿನ ಭಾಗವಾಗಿರ್ತಕ್ಕಂಥದ್ದು ಮತ್ತು ಎನ್ ಪಿ ಎಸ್ ವಿರುದ್ಧವಾಗಿರುವಂಥದ್ದು. ಹಾಗೆಯೇ ಇವತ್ತು ಒಂದು ಸಂವಿಧಾನಬದ್ಧ ಹಕ್ಕು, 20-30 ವರ್ಷಗಳ ಕಾಲ ನಾವು ನಮ್ಮ ಜೀವವನ್ನು ನಮ್ಮ ಬದುಕನ್ನು ನಾವು ಸರ್ಕಾರಿ ವ್ಯವಸ್ಥೆಗೆ ಸಮಾಜಕ್ಕೆ ದೇಶಕ್ಕೆ ನಾವು ಅರ್ಪಣೆ ಮಾಡೋರಿದ್ದೇವೆ. ಆ ಕಾಲಕ್ಕೆ ನಮ್ಮನ್ನು ನಮ್ಮ ಬದುಕಿನ ಅತ್ಯಂತ ಕಷ್ಟದ ಸಂದರ್ಭದಲ್ಲಿ ನಮಗೆ ನಮ್ಮ ಬದುಕಿಗೆ ಒಂದು ಅಭಯವನ್ನು ಕೊಡಬೇಕಾಗಿರ್ತಕ್ಕಂಥದ್ದು, ನಾವು ನಿಮ್ಮೊಂದಿಗಿದ್ದೇವೆ, ನಿಮ್ಮ ಕುಟುಂಬವನ್ನು ಸಲ್ಲಿಸ್ತೇವೆ, ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಕುಟುಂಬಕ್ಕೆ ನಾವು ಭದ್ರತೆ ಕೊಡ್ತೇವೆ ಅಂತಕ್ಕಂಥದ್ದು ಸರ್ಕಾರ ಹೇಳಬೇಕಾಗಿರುವಂಥದ್ದು ಒಂದು ಸಂವಿಧಾನಬದ್ಧವಾದಂಥ ಕರ್ತವ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, 6 ವರ್ಷದಿಂದ ಈ ಹೋರಾಟ ನಡೀತಾ ಇದೆ. ಈಗಾಗಲೇ ರಾಜಸ್ಥಾನ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ಗಳಲ್ಲಿ ಎನ್ ಪಿ ಎಸ್ ರದ್ದಾಗಿದೆ. ಅಲ್ಲಿ ಎನ್ ಎಂ ಒ ಪಿ ಎಸ್, ನ್ಯಾಷನಲ್ ಮೂಮೆಂಟ್ ಫಾರ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತಕ್ಕಂಥ ಒಂದು ಆರ್ಗನೈಜೇಷನ್ನ ರಾಷ್ಟ್ರೀಯ ಮಟ್ಟದಲ್ಲಿ 28 ಸ್ಟೇಟ್ಗಳನ್ನು ಸೇರಿಸಿ ನಾವು ಒಂದು ಆರ್ಗನೈಜೇಷನ್ ಮಾಡಿದ್ದೇವೆ. ಆ ಆರ್ಗನೈಜೇಷನ್ನ ಉಪಾಧ್ಯಕ್ಷ ಕೂಡ ನಾನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಎಲೆಕ್ಷನ್ ಬಂದಿರೋದರಿಂದ ಎನ್ ಪಿ ಎಸ್ಸನ್ನು ತೆಗಿಬೇಕು ಅಂತಕ್ಕಂಥ ಒಂದು ಪರ್ವಕಾಲ, ಈ ಹೋರಾಟಕ್ಕೆ ಒಂದು ಪರ್ವಕಾಲ. ಆದ್ದರಿಂದ ಈಗ 12 ಜಿಲ್ಲೆಗಳನ್ನು ದಾಟಿ 13ನೇ ಜಿಲ್ಲೆಗೆ ನಾವು ಇವತ್ತು ಈ ಪವಿತ್ರ ನಾಡು ಗದಗ ನಾರಾಯಣಪ್ಪನ ಈ ನಾಡಿಗೆ ನಾವು ಕಾಲಿಟ್ಟಿದ್ದೇವೆ. ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು ಈ ಸ್ನೇಹಿತರು ಕೊಟ್ಟಿದ್ದಾರೆ. 19 ಹೋರಾಟ ಮಾಡು ಇಲ್ಲವೇ ಮಡಿ ಅನಿರ್ದಿಷ್ಟ ಅವಧಿ ಹೋರಾಟ, ಇಡೀ ಎನ್ ಪಿ ಎಸ್ ನೌಕರರ ಕುಟುಂಬದೊಂದಿಗೆ ನಾವು ಫ್ರೀಡಮ್ ಪಾರ್ಕ್ನ ಬೆಂಗಳೂರಿನಲ್ಲಿ ಸೇರವರಿದ್ದೇವೆ. ಎನ್ ಪಿ ಎಸ್ಸಿಗೆ ಕೊನೆಯ ಮಳೆಯನ್ನು ಹೊಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯಾಧ್ಯಕ್ಷನಾಗಿ ಶಾಂತರಾಮ ನಾನು ಈ ಸಂಘಟನೆ ರಾಜ್ಯಾಧ್ಯಕ್ಷನಾಗಿ ಎಲ್ಲ ತಾಲೂಕು ಜಿಲ್ಲೆಗಳಿಗೆ ಒಂದು ಸಂಕಲ್ಪ ಯಾತ್ರೆಯ ಮೂಲಕ ಭೇಟಿ ಕೊಟ್ಟು ಈ ಮಾಹಿತಿಯನ್ನು ನಮ್ಮ ನೌಕರರಲ್ಲಿ ಬಿತ್ತುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಸರ್ಕಾರ 2006 ನಂತರ ಏನು ನಾವು ಅಪಾಯಿಂಟ್ ಆಗಿದ್ದೀವಿ, ಅವರಿಗೆಲ್ಲ ಓ ಪಿ ಎಸ್ಸನ್ನು ರದ್ದು ಮಾಡಿ ಎನ್ ಪಿ ಎಸ್ ಜಾರಿ ಮಾಡಿತ್ತು. ಬಟ್ ಆ ಎನ್ ಪಿ ಎಸ್ ನಮ್ಮ ಎಲ್ಲರ ಒಂದು ನಾವು ನಮ್ಮ ಮರಣದ ನಂತರ ಆಗಲಿ ನಾವು ಇದ್ದಾಗಲೇ ಆಗಲಿ ಅದು ಒಂದು ಮರಣದ ಶಾಸನ ಅಂತಲೇ ಹೇಳಬೇಕು. ಯಾಕಂದರೆ ಅದರಿಂದ ನಮಗೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಇಲ್ಲ. ಸೊ ಹಂಗಾಗಿ ನಮ್ಮೆಲ್ಲರ ಬೇಡಿಕೆ ಈ ಹೊಸ ಎನ್ ಪಿ ಎಸ್ ರದ್ದು ಮಾಡಿ ಓ ಪಿ ಎಸ್ ಜಾರಿ ಮಾಡುವುದಾಗಿದೆ. ಎಲ್ಲರಿಗೂ ಇವತ್ತು ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡಿಸಿ ಸಂಕಲ್ಪ ಯಾತ್ರೆಯನ್ನು ಪ್ರಾರಂಭ ಮಾಡಿದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಾಂತಾರಾಮ್ ಸರ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್, ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೇವೆ. 19 ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡು ಇಲ್ಲವೇ ಮಡಿ ಎನ್ನುವಂಥ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತೀವಿ. ಎನ್ ಪಿ ಎಸ್ ರದ್ದು ಮಾಡಿ ಓ ಪಿ ಎಸ್ ಜಾರಿ ಆಗುವವರೆಗೂ ನಾವು ಹೋರಾಟವನ್ನು ಮಾಡ್ತಾನೆ ಇರ್ತೇವೆ.